ಮುಂದಿನ ಜೂನ್ನಿಂದ ಇಂಗ್ಲೆಂಡ್ ಬಿಡುವಿಲ್ಲದ ಅಂತಾರಾಷ್ಟ್ರೀಯ ವೇಳಾಪಟ್ಟಿಯನ್ನು ಹೊಂದಿದೆ ಮತ್ತು ಈ ವರ್ಷ ಐಪಿಎಲ್ ಟಿ ಟ್ವೆಂಟಿ ಪಂದ್ಯಾವಳಿಯನ್ನು ಮತ್ತೆ ನಿಗದಿಪಡಿಸಿದ್ರೆ ಅದರಲ್ಲಿ ಇಂಗ್ಲೆಂಡ್ ಆಟಗಾರರು ಆಡಲಾರರು ಅಂತ ಇಸಿಬಿ ಕ್ರಿಕೆಟ್ ನಿರ್ದೇಶಕ ಹೇಳ್ತಿದ್ದಾರೆ. ಹೌದು, ಈ ಬಾರಿಯ ಐಪಿಎಲ್ ಅರ್ಧಕ್ಕೆ ನಿಂತು ಹೋಯಿತು, ಹೀಗಾಗಿ ಎಲ್ಲಾ ಆಟಗಾರರು ವಾಪಸ್ ತಮ್ಮ ತವರಿಗೆ ಮರಳಿದ್ದಾರೆ. ಆದರೆ ಸೆಪ್ಟೆಂಬರ್ನಲ್ಲಿ ಮತ್ತೊಮ್ಮೆ ಐಪಿಎಲ್ ಕಂಟಿನ್ಯೂ ಆಗುತ್ತೆ ಅಂತ ಈಗ ಸುದ್ದಿಗಳು ಓಡಾಡ್ತಿದೆ. ಆದರೆ ಈ ರೀತಿ ಏನಾದರೂ ಐಪಿಎಲ್ ಕಂಟಿನ್ಯೂ ಆದರೂ ಕೂಡ ಇಂಗ್ಲೆಂಡ್ನ ಆಟಗಾರರು ಇಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂತ ಇದೀಗ ಗೊತ್ತಾಗ್ತಾ ಇದೆ. ಬಯೋಬಬಲ್ ಆವರಣದಲ್ಲೇ ಅನೇಕ ಕೋವಿಡ್ 19 ಪ್ರಕರಣ ಕಂಡು ಬಂದ ನಂತರ ಐಪಿಎಲ್ ಅನ್ನ ಬಿಸಿಸಿಐ ರದ್ದು ಮಾಡಿತು. ಈ ವರ್ಷ ಟಿ ಟ್ವೆಂಟಿ ಸರಣಿಯನ್ನ ಪುನರಾರಂಭಿಸಲು ಎರಡು ಅವಕಾಶಗಳಿದೆ. ಒಂದು ಸೆಪ್ಟೆಂಬರ್ ದ್ವಿತೀಯಾರ್ಧದಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೂ ಮೊದಲು, ಅಥವಾ ಇನ್ನೊಂದು ನವೆಂಬರ್ ಮಧ್ಯಭಾಗದಲ್ಲಿ ಅದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆದ್ಮೇಲೆ. ಆದರೆ ಇಂಗ್ಲೆಂಡ್ನ ಅಗ್ರ ಆಟಗಾರರು ಎರಡೂ ಸಮಯದಲ್ಲೂ ಕೂಡ ಲಭ್ಯವಿರೋದಿಲ್ಲ. ಅವರು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಬಾಂಗ್ಲಾದೇಶ್ ಮತ್ತು ಪಾಕಿಸ್ತಾನ ಪ್ರವಾಸ ಕೈಗೊಳ್ತಾ ಇದ್ದಾರೆ. ಟಿ ಟ್ವೆಂಟಿ ವಿಶ್ವಕಪ್ ನಂತರ ಆಸ್ಟ್ರೇಲಿಯಾ ವಿರುದ್ಧ ಆಶಸ್ ಸರಣಿಯಲ್ಲಿ ಭಾಗವಹಿಸಬೇಕು. ನಾವು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಇಂಗ್ಲೆಂಡ್ ಆಟಗಾರರನ್ನ ಒಳಗೊಳ್ಳುವ ಬಗ್ಗೆ ಯೋಚಿಸ್ತಾ ಇದ್ದೇವೆ, ನಮಗೆ ಅದೇ ಫಸ್ಟ್ ಪ್ರಿಯಾರಿಟಿ ಆಗಿದೆ. ಆದ್ರಿಂದ ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶದ ಪ್ರವಾಸಗಳು ಮುಂದೂಡಿಕೆ ಆದ್ರೆ ಮಾತ್ರ ಆಟಗಾರರು ಲಭ್ಯವಿರ್ತಾರೆ ಅಂತ ಇವರು ಹೇಳಿದ್ದಾರೆ. ಇನ್ನ ಒಂದು ವೇಳೆ ವರ್ಲ್ಡ್ ಕಪ್ ಆದ್ಮೇಲೆ ಈ ಐಪಿಎಲ್ ನಡೆದ್ರೆ ಆಗ ಆಶಸ್ ಏನಾದರೂ ನಡೆದ್ರೆ ಆಸ್ಟ್ರೇಲಿಯಾ ಆಟಗಾರರು ಕೂಡ ಪಾಲ್ಗೊಳ್ಳೋದಿಲ್ಲ. ಒಂದ್ ವೇಳೆ ಆ ರೀತಿ ಏನಾದರೂ ಆದ್ರೆ ಐಪಿಎಲ್ ನ ಸಾಕಷ್ಟು ತಂಡಗಳು ಬದಲಾಗುತ್ತೆ, ಘಟಾನುಘಟಿ ಆಟಗಾರರು ತಂಡದಿಂದ ಆಚೆ ಹೋಗ್ತಾರೆ, ಹೀಗಾಗಿ ಐಪಿಎಲ್ ನ ಬ್ಯಾಲೆನ್ಸ್ ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗುತ್ತೆ. ನಿಮ್ಮ ಪ್ರಕಾರ ಈ ರೀತಿ ಐಪಿಎಲ್ ನ ಆಟಗಾರರಿಲ್ದೇನೆ ನಡೆಸಬೇಕಾ ಅಥವಾ ಮುಂದಿನ ವರ್ಷಕ್ಕೆ ಇದನ್ನ ಕಂಟಿನ್ಯೂ ಮಾಡಬಹುದಾ? ನಿಮ್ಮ ಅಭಿಪ್ರಾಯನ ನಮಗೆ ಕಮೆಂಟ್ ಅಲ್ಲಿ ಬರ್ತಿಳಿಸಿ.